ಹುಬ್ಬಳ್ಳಿಯಲ್ಲಿ ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಸಿಎಂ ಪ್ರಯಾಣಿಸುತ್ತಾ ಇದ್ದ ವಿಮಾನದ ಲ್ಯಾಂಡಿಂಗ್ ಗೆ ಸಮಸ್ಯೆ ಆಗಿದೆ ಇನ್ ಫ್ಯಾಕ್ಟ್ 7:30 ಕ್ಕೆ ಲ್ಯಾಂಡ್ ಆಗಬೇಕಿತ್ತು ವಿಮಾನ ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಅರ್ಧ ಗಂಟೆ ಅದು ಆಗಸದಲ್ಲೇ ಹಾರಾಡತಾ ಇತ್ತು ಅಂತಕಂತ ಮಾಹಿತಿ ಇದೆ ಕೊನೆಗೂ ಈಗ 8 ಗಂಟೆಗೆ ಅದು ಲ್ಯಾಂಡ್ ಆಗಿದೆ ಅನ್ನುವಂತಹ ಮಾಹಿತಿ ಸೋ ದಟ್ಟ ಮಂಜು ಆವರಿಸಿದ್ದ ಹಿನ್ನೆಲೆಯಲ್ಲಿ ಸಿಎಂ ಇದ್ದ ವಿಮಾನ ಲ್ಯಾಂಡಿಂಗ್ ಆಗೋದಕ್ಕೆ ಸಮಸ್ಯೆ ಆಗಿತ್ತು ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ಜೊತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಪ್ರಯಾಣವನ್ನ ಮಾಡುತ್ತಾ ಇದ್ದರು ಬೆಂಗಳೂರಿನಿಂದ ಹೊರಟಿದ್ದಂತಹ ವಿಮಾನ ಹುಬ್ಬಳ್ಳಿಯಲ್ಲಿ 7:30 ಕ್ಕೆ ಲ್ಯಾಂಡ್ ಆಗಬೇಕಾಗಿತ್ತು ಆದರೆ ದಟ್ಟ ಮಂಜು ಆವರಿಸಿತ್ತು ಅಂದ್ರೆ ಅವರಿಗೆ ರನ್ವೇ ಕಾಣಿಸಿರಲ್ಲ ಸಾಮಾನ್ಯವಾಗಿ ರನ್ವೇ ಕಾಣಿಸಲಿಲ್ಲ ಅಂತಂದ್ರೆ ಅವರು ಲ್ಯಾಂಡ್ ಮಾಡೋದಕ್ಕೆ ಹೋಗಲ್ಲ ಹಾಗಾಗಿ ಅವರು ಏನು ಮಾಡಿದ್ದಾರೆ ಆಗಸದಲ್ಲೇ ಹಾರಾಟವನ್ನ ನಡೆಸಿದ್ದಾರೆ ಪೈಲಟ್ ಕೊನೆಗೆ 8 ಗಂಟೆಯ ವೇಳೆಗೆ ಸ್ವಲ್ಪ ಮಂಜಲ್ಲ ಕರಗಿದ ಹಾಗೆ ಕಂಡುಬರ್ತಾ ಇದೆ ಅವರಿಗೆ ರನ್ವೇ ಕಂಡುಬಂದಿದೆ ಹಾಗಾಗಿ ಅವರು ಕೊನೆಗೆ ಅದನ್ನ ಲ್ಯಾಂಡ್ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಸೇಫ್ ಆಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಇಬ್ರು ಕೂಡ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕೆ ನಮಗೆ ಲಭ್ಯವಾಗ್ತಾ ಇರತಕ್ಕಂತದ್ದು ಅರ್ಧ ಗಂಟೆ ತಡವಾಗಿ ವಿಮಾನ ಲ್ಯಾಂಡ್ ಆಗಿದೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದು ಇಳಿಯಬೇಕಾಗಿತ್ತು ಆ ವಿಶೇಷ ವಿಮಾನ ಕಳೆದ 15 ನಿಮಿಷದಿಂದ ಆಗಸದಲ್ಲಿ ಹಾರಾಟವನ್ನ ನಡೆಸಿತ್ತು ಸೋ ದಟ್ಟ ಮಂಜು ಆವರಿಸಿದ್ದ ಹಿನ್ನೆಲೆಯಲ್ಲಿ ಸಿಎಂ ಇದ್ದಂತಹ ವಿಮಾನ ಲ್ಯಾಂಡಿಂಗ್ ಸಮಸ್ಯೆ ಆಯಿತು ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳು ಇಲ್ಲಿಂದ ಅಂದ್ರೆ ಬೆಂಗಳೂರಿನಿಂದ ಹೊರಟು ಹುಬ್ಬಳ್ಳಿಗೆ ಹೋಗಿ ಲ್ಯಾಂಡ್ ಆಗಬೇಕಿತ್ತು ರೆಗ್ಯುಲರ್ ವಿಮಾನ ಅದು ಹಾಗೆ ನೋಡಕ್ಕೆ ಹೋದರೆ ಅದೇನು ಸ್ಪೆಷಲ್ ವಿಮಾನ ಏನಲ್ಲ ಮಾಮೂಲಿ ವಿಮಾನದಲ್ಲಿ ಅವರು ಪ್ರಯಾಣವನ್ನು ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ಆದರೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಮಾಡೋದಕ್ಕೆ ದಟ್ಟ ಮಂಜು ಆವರಿಸಿತ್ತು ಈಗ ವೆದರೇ ಆಗಿದೆ ಎಲ್ಲ ಕಡೆ ದಟ್ಟ ಮಂಜು ಅದು ಬೆಳಗ್ಗೆನೇ ದಟ್ಟ ಮಂಜಿರುತ್ತೆ ಯಾವಾಗ ಒಂದು ಆಲ್ಟಿಟ್ಯೂಡ್ ಇಂದ ಅವರಿಗೆ ರನ್ವೇ ಕಾಣಲ್ಲ ರನ್ವೇ ಕ್ಲೀನ್ ಆಗಿ ಕಾಣಬೇಕು ಅವರಿಗೆ ಅವಾಗ ಇಳಿಸ್ತಾರೆ ಆದರೆ ರನ್ವೇ ಕಾಣದೇ ಇರೋ ಅಷ್ಟು ಮಂಜು ಆವರಿಸಿರುತ್ತೆ ಫಾಗ್ ಇರುತ್ತೆ ಹಾಗಾಗಿ ಏನು ಮಾಡ್ತಾರೆ ಅವರು ವಿಮಾನವನ್ನು ಆಗಸದಲ್ಲಿ ಹಾರಾಡಿಸ್ತಾ ಇರ್ತಾರೆ ಕೊನೆಗೆ 8 ಗಂಟೆಯ ವೇಳೆಗೆ ಮುಖ್ಯಮಂತ್ರಿಗಳು ಬಂದಿಳಿಯೋದಕ್ಕೆ ಸಾಧ್ಯ ಆಯಿತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ರೆಗ್ಯುಲರ್ ವಿಮಾನ ಪ್ಯಾಸೆಂಜರ್ ವಿಮಾನ ಅದು ಬೆಂಗಳೂರಿನಿಂದ ದೆಹಲಿಗೆ ಹುಬ್ಬಳ್ಳಿಗೆ ಹೊರಟಿದ್ದಂತಹ ವಿಮಾನ ಸೊ ಕೊನೆಗೂ ಕೂಡ ಈ ಥರದ ಸಮಸ್ಯೆಗಳು ಒಂದೊಂದು ಸರ್ತಿ ಆಗ್ತಾ ಇರುತ್ತೆ ಈ ಥರದ ಸಮಸ್ಯೆಗಳು ಒಂದೊಂದು ಸರ್ತಿ ಈ ಥರ ಇರುತ್ತೆ ಬಟ್ ಪೈಲಟ್ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮತ್ತು ಅವರು ATC ಏರ್ ಟ್ರಾಫಿಕ್ ಕಂಟ್ರೋಲ್ ಜೊತೆಯಲ್ಲಿ ಅವರು ಇದರಲ್ಲಿರ್ತಾರೆ ಕಮ್ಯುನಿಕೇಷನ್ ಇರ್ತಾರೆ ATC ಹೇಳ್ತಾರೆ ಅವ್ರಿಗೆ ಬೇಡ ರನ್ವೇ ಕಾಣಿಸ್ತಿಲ್ಲ ಅಂತಂದರೆ ಲ್ಯಾಂಡ್ ಮಾಡಬೇಡಿ ಇನ್ನೊಂದು ಸ್ವಲ್ಪ ಹೊತ್ತು ಆಕಾಶದಲ್ಲೇ ನೀವು ಹಾರಾಡ್ತಾ ಇರಿ ಅಂತ ಹೇಳಿ ಆ ಆಗಸದಲ್ಲಿ ಅದು ಹಾರಾಡ್ತಾ ಇದ್ದು ನೋಡಿ ಆ ದಟ್ಟ ಮಂಜನ್ನು ಗಮನಿಸ್ತಾ ಇದ್ದೀರಲ್ಲ ತಾವೀಗ ಎಡಭಾಗದಲ್ಲಿ ಈ ಥರ ಇದ್ದರೆ ನಮಗೆ ನೆಲದ ಮೇಲೆ ನಿಂತ್ಕೊಂಡ್ರೇ ಎದುರುಗಡೆ ರೋಡ್ ಕಾಣಲ್ಲ ಇನ್ನು ಹೈ ಆಲ್ಟಿಟ್ಯೂಡಿಂದ ನಿಮಗೆ ರನ್ವೇ ಹೆಂಗೆ ಕಾಣೋದಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಅವರು ಇದು ಈಗ ನೀವು ನೋಡ್ತಾ ಇರೋದು ಲ್ಯಾಂಡ್ ಆಗಿರೋ ವಿಮಾನ ಕೊನೆಗೂ ವಿಮಾನ ಇಂಡಿಗೋ ಏರ್ಲೈನ್ಸ್ ಬಂದು ಲ್ಯಾಂಡ್ ಆಗಿದೆ ಹುಬ್ಬಳ್ಳಿಯಲ್ಲಿ ಬೆಂಗಳೂರಿನಿಂದ ಹೊರಟಿದ್ದಂತಹ ವಿಮಾನ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಏನೂ ಸಮಸ್ಯೆ ಆಗಿಲ್ಲ ಸಿಎಂ ಪ್ರಯಾಣ ಮಾಡ್ತಾ ಇದ್ದ ವಿಮಾನ ಲ್ಯಾಂಡಿಂಗ್ ಸಮಸ್ಯೆ ಆಯಿತು ಸ್ವಲ್ಪ ಇಂಡಿಗೋ ಏರ್ಲೈನ್ಸ್ ಅವ್ರದ್ದು ಅದಾದ ನಂತರ ವಿಮಾನವನ್ನು ಅವರು ಲ್ಯಾಂಡ್ ಮಾಡಿದ್ದಾರೆ ಈಗ ಸದ್ಯಕ್ಕೇನೂ ತೊಂದರೆ ಆಗಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವೀರೇಶ್ ದಾನಿ ಅವರಿಂದ ಪಡ್ಕೊಳ್ಳೋಣ ವೀರೇಶ್ ಮೊದಲನೇದಾಗಿ ವೆದರೇ ಆಗಿದೆ ಬೆಳಗ್ಗೆ ಬೆಂಗಳೂರಿನಲ್ಲೂ ಹೀಗೆ ಇರುತ್ತೆ ಮಂಜು ಮುಸುಕಿದ ವಾತಾವರಣ ಅಂತಾರಲ್ಲ ಆ ಥರ ಇರುತ್ತೆ ಸಹಜ ಹುಬ್ಬಳ್ಳಿನಲ್ಲೂ ಹೀಗಾಗಿರೋದು ಸೊ ಕೊನೆಗೆ ಯಾವ ರೀತಿ ತೀರ್ಮಾನ ತಗೊಂಡ್ರು ಏನಾಯ್ತು ಏನೇನು ನಡೀತು ಆ ಸಂದರ್ಭದಲ್ಲಿ ಸಂಭಾಷಣೆಗಳು ಅರವಿಂದ್ ಹುಬ್ಬಳ್ಳಿಯಲ್ಲೂ ಸಹ ಸಾಕಷ್ಟು ದಟ್ಟು ಮಂಜು ಆವರಿಸಿದೆ ಹೀಗಾಗಿ ಬೆಂಗಳೂರಿನಿಂದ 6:05 ಹೊರಟಿದ್ದಂಥ ಸಿಎಂ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಯಾಣಿಸಿದಂಥ ವಿಮಾನ 7:30 ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿತ್ತು ಆದರೆ ಲ್ಯಾಂಡಿಂಗಿಗೆ ಸಾಕಷ್ಟು ಕ್ಲಿಯರೆನ್ಸ್ ಸಿಗದೇ ಇರೋ ಹಿನ್ನೆಲೆಯಲ್ಲಿ ವಿಮಾನ ಆಕಾಶದಲ್ಲೇ 4-5 ಸುತ್ತು ಹೊಡೆದು ಕೊನೆಯ ಕ್ಷಣದಲ್ಲಿ ಮಂಗಳೂರು ಏರ್ಪೋರ್ಟ್ನಲ್ಲಿಯೂ ಸಹ ಲ್ಯಾಂಡಿಂಗ್ ಮಾಡೋ ಕುರಿತಂತೆಯೂ ಸಹ ಮಾತುಕತೆ ಆಗ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಕೊನೆಯದಾಗಿ ಪ್ರಯತ್ನವನ್ನು ಮಾಡಿ ಇದೀಗ ಲ್ಯಾಂಡಿಂಗನ್ನು ಮಾಡಿದರೆ ಅರ್ಧ ಗಂಟೆಗಳ ಕಾಲ ತಡವಾಗಿ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ಲ್ಯಾಂಡಿಂಗ್ ಆಗಿದೆ ಅರವಿಂದ್ ಒಂದು ರೀತಿ ಏನಾದರೂ ಏರ್ಪೋರ್ಟ್ನಲ್ಲಿ ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಆತಂಕದ ವಾತಾವರಣ ಥರ ಏನಾದರೂ ಇತ್ತ ಯಾಕೆಂತಂದರೆ ಈ ಥರದ್ದು ತುಂಬ ಅನ್ಯಾಚುರಲ್ ಅದಕ್ಕೋಸ್ಕರ ಕೇಳಿದ್ದು ಅರವಿಂದ್ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಈ ರೀತಿಯಾದಂಥ ಘಟನೆಗಳು ಸಾಕಷ್ಟು ಪದೇ ಪದೇ ಆಗಿದೆ ಹೀಗಾಗಿನೇ ಆ ಥರದ ಯಾವುದೇ ರೀತಿಯಾದಂಥ ವಾತಾವರಣ ಇದ್ದಿದ್ದಿಲ್ಲ ಬಹುತೇಕ ಅಧಿಕಾರಿಗಳು ಎಲ್ಲರೂ ಸಹ ಮಂಗಳೂರಿನಲ್ಲಿ ವಿಮಾನ ಲ್ಯಾಂಡ್ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಕೊನೆಯ ಕ್ಷಣದಲ್ಲಿ ಪೈಲಟ್ ಲ್ಯಾಂಡಿಂಗ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಇದೀಗ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ಲ್ಯಾಂಡಿಂಗ್ ಆಗಿದೆ ಅರವಿಂದ್ ಓಕೆ ಥ್ಯಾಂಕ್ ಯು ವೀರೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ
ಆಗುತ್ತೆ ಈ ತರದ್ದು ಅವರೇ ಹೇಳ್ತಾ ಇದ್ರಲ್ಲ ನನ್ನ ಕೊಲೀಗ್ ಹುಬ್ಬಳ್ಳಿನಲ್ಲಿ ಈ ತರದ್ದು ಆಗತ್ತೆ ಸಹಜ ಅಂತ ಅಂದ್ಬಿಟ್ಟು ಹಾಗಾಗಿ ಏನು ಗಾಬರಿ ಪ್ಯಾನಿಕ್ ಆಗುವಂಥದ್ದು ಏನಿಲ್ಲ ಯಾಕೆಂದ್ರೆ ಅವರಿಗೆಲ್ಲವೂ ಕೂಡ ಗೊತ್ತಿರುತ್ತೆ ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಒಂದು ಹಂತದಲ್ಲಿ ಏನೋ ತೀರ್ಮಾನ ತಗೊಂಡ್ರಂತೆ ಬೇಡ ಇಲ್ಲಿ ಲ್ಯಾಂಡ್ ಮಾಡೋದು ಸೀದಾ ಮಂಗಳೂರು ಹೊರಟೋಗೋಣ ಅಂತ ಬಟ್ ಅಷ್ಟರಲ್ಲಿ ಅವರು ಯೋಚನೆ ಮಾಡಿ ಅಲ್ಲಿಗೆ ಫಾಗ್ ಎಲ್ಲ ಕ್ಲಿಯರ್ ಆಗಿತ್ತು ಅನಿಸುತ್ತೆ ಹಾಗಾಗಿ ಅವರು ವಿಮಾನವನ್ನು ಲ್ಯಾಂಡ್ ಮಾಡಿದ್ದಾರೆ.